ವೈಶಾಲಿಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನೊಂದು ವ್ಲಾಗಿನೊಂದಿಗೆ ಬಂದಿದ್ದೇನೆ. ತುಂಬ ಸಮಯದ ನಂತರ ಊರಿನಿಂದ ಬೆಂಗಳೂರಿಗೆ ಪಯಣ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಲ್ಲಿವರೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರುವ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಗಡಿ ದಾಟಬೇಕಾಗಿದೆ, ಹಾಗಾಗಿ ಸ್ವಲ್ಪ ಬೇಗನೆ ಹೊರಟ್ವಿ. ನೋಡ್ಬೇಕಿನ್ನಿವಾಗ ಎಲ್ಲೆಲ್ಲ ಹೇಗೆ ಇದೆ, ಪೊಲೀಸ್ ವೆರಿಫಿಕೇಷನ್ ಏನಾದರೂ ಇದೆಯಾ ಏನಂತ ನೋಡಬೇಕಷ್ಟೆ. ನನಗೆ ಫಸ್ಟ್ ವ್ಯಾಕ್ಸಿನೇಷನ್ ಆಗಿದೆ, ಹಸ್ಬೆಂಡ್ಗೆ ಎರಡು ವ್ಯಾಕ್ಸಿನೇಷನ್ನು ಆಗಿದೆ, ಹಾಗಾಗಿ ಹೋಗೋದಕ್ಕೆ ಬಿಡ್ಬೋದು ಅಂತ ಅನಿಸುತ್ತೆ. RT-PCR ನೆಗೆಟಿವ್ ಟೆಸ್ಟ್ ರಿಪೋರ್ಟ್ ಬೇಕು ಅಂತ ನ್ಯೂಸ್ ಇತ್ತು, ನೋಡೋಣ. ಕೊಟ್ಟಿಯಾಡಿ ಅನ್ನೋ ಪ್ಲೇಸಿನಿಂದ ಪಳ್ಳತ್ತೂರಾಗಿ ಹೋಗ್ತಾ ಇದ್ದೀವಿ. ಅವನಿಗೆ ಕಾರಲ್ಲೇ ಹೋಗೋದಂದರೆ ತುಂಬ ಇಷ್ಟ, ಅವಳು ತುಂಬ ಎಂಜಾಯ್ ಮಾಡ್ಬೋದಂತ ಅಂದ್ಕೊಳ್ತೀವಿ, ನೋಡೋಣ. ಈಶ್ವರಮಂಗಲಕ್ಕೆ ರೀಚ್ ಆದ್ವಿ. ಇಲ್ಲಿ ತನಕ ನಮಗೆ ಯಾವುದೇ ಚೆಕ್ಕಿಂಗ್ ಎಲ್ಲ ಏನೂ ಸಿಕ್ಕಿಲ್ಲ, ನೋಡೋಣ ಇಲ್ಲಿ ಏನಾದರೂ ಇದೆಯಾ ಅಂತ. ಇಲ್ಲೂ ಯಾರೂ ಕಾಣಿಸ್ತಾ ಇಲ್ಲ. ಈ ಬಸ್ ನಿಂತಿರುವಲ್ಲೇ ಲೆಫ್ಟ್ ಸೈಡಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿ ಬೋರ್ಡ್ ಕಾಣಿಸ್ತಾ ಇರ್ಬೋದು. ನಾನು ಸರಿಯಾಗಿ ಶೂಟಿಂಗ್ ಮಾಡಿಕೊಂಡಿಲ್ಲ. ಅಲ್ಲಿ ಹನುಮಗಿರಿ ದೇವಸ್ಥಾನ ಇದೆ, ತುಂಬ ಫೇಮಸ್ ದೇವಸ್ಥಾನ. ಏನೂ ಅಡೆತಡೆಗಳಿಲ್ಲದೆ ಕೇರಳ ಕರ್ನಾಟಕ ಬಾರ್ಡರ್ ದಾಟಿದ್ವಿ ಅನ್ನೋ ಖುಷಿ ನಮಗೆ. ಅವನಿನ ಈ ಥರ ಮೆಡ್ಲಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇದ್ವಿ, ಅವಳಿಗೆ ತುಂಬ ಇಷ್ಟ ಆಯಿತು. ಹಾಗೆ ಪುತ್ತೂರಿನ ದರ್ಬೆ ಪಾಸ್ ಆಗ್ತಾ ಇದ್ದೀವಿ. ಧರ್ಮಸ್ಥಳಕ್ಕೆ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ತಿಂಡಿ ತಿನ್ಕೊಂಡು ಅತ್ತೆ ಮಾವನ ಕರ್ಕೊಂಡು ಬೆಂಗಳೂರಿಗೆ ಹೋಗೋದು. ಇಲ್ಲಿ ಲೆಫ್ಟಲ್ಲೇ ಹೋದರೆ ಉಪ್ಪಿನಂಗಡಿ ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಗುಂಡಿಯ ದಾಟಿದ್ವಿ, ಇಲ್ಲೇ ಟರ್ನ್ ಆದರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋದು.
ಅನ್ಲಾಕ್ ಆಗಿದ್ದೇ ಆಗಿತ್ತು, ಏನು ಜನಸಂದಣಿ ಏನು ಟ್ರಾಫಿಕ್. ಅದಕ್ಕೆ ಸಕಲೇಶ್ಪುರನ ಒಂದು ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ತಿಂಡಿ ತಿಂದಿದ್ದರಿಂದ ನಾವು ಊಟ ಮಾಡಿಲ್ಲ ದಾರಿಲಿ. ಬೆಂಗಳೂರಲ್ಲಿ ಮೈದ್ನನ್ ಮನೆ ಇದೆ, ಅಲ್ಲಿ ಹೋಗಿ ಊಟ ಮಾಡಿದ್ವಿ. ಹಾಸನ ಬೆಂಗಳೂರು ಹೈವೇ, ತುಂಬಾ ಬಿಸಿಲಿತ್ತು. ಮೇಲಿನಿಂದ ನಮ್ಮ ಮೆಟ್ರೋ ಹೋಗ್ತಾ ಇದೆ. ಇವತ್ತಿನ ಈ ಚಿಕ್ಕ ವ್ಲಾಗ್ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಇಷ್ಟವಾದರೆ ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್.